ಉದಯ ಟಿವಿಯ ನಿಮ್ಮ ನೆಚ್ಚಿನ ಎಲ್ಲಾ ಧಾರಾವಾಹಿಗಳನ್ನು ಪ್ರಸಾರವಾದ ತಕ್ಷಣವೇ ಫ್ರೀ ಆಗಿ ನೋಡಿ ಸನ್ ನೆಕ್ಸ್ಟ್ ಆಪ್ ನಲ್ಲಿ. ಸನ್ ನೆಕ್ಸ್ಟ್ ಆಪ್ ನ ಈಗಲೇ ಡೌನ್ಲೋಡ್ ಮಾಡಿ. ಹಾ ಬನ್ನಿ 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 ಹಾ ಬನ್ನಿ. ಅವ ತಾಯಿ ವಾತ್ಸಲ ದೇವತೆ ಏನಂಗ್ ನೋಡ್ಕೊಂಡು ನಿಂತ್ಕೊಂಡಿದ್ಯಾ, ಬಾ ಪಟಾಕಿ ಹಚ್ಚು. ಪುಟಿ ತುಳಸಿ ಮಾ ಹುಷಾರು. ಸರಿ ಮಾವ. ತುಳಸವ ಹಚ್ಚಿರೋ ಪಟಾಕಿ ನೋಡಿ ಖುಷಿ ಪಡೋದಲ್ಲ, ಪಟಾಕಿ ಯಾರ್ದಾದ್ರೇನು ನಾವ್ ಹಚ್ಚಿ ಖುಷಿ ಪಡ್ಬೇಕು, ಮಜ್ಜಾ ಮಾಡ್ಬೇಕು. ಬನ್ನಿ ಬನ್ನಿ. ಲೋ ಕೆಂಪ, ಪಟಾಕಿನ ರಾತ್ರಿ ಹಚ್ಬೇಕು, ಆವಾಗ್ಲೇ ಮಜಾ. ಅಣ್ಣ ರಾತ್ರಿವರೆಗೂ ಯಾರ್ ಕಾಯ್ತಾರೆ? ಮಾವ ಸುಸುರ್ ಬತ್ತಿ ಹಚ್ಚಣ. ತಗೊಳ್ಳಿ ತಗೊಳ್ಳಿ. ದೀಪಾವಳಿ ಹಬ್ಬದ ಶುಭಾಶಯಗಳು. ಹೇಗಿದ್ಯಾ ಮಧು ಮಗಳೇ? ನಾನ್ ಚೆನ್ನಾಗಿದ್ದೀನಿ, ನೀವ್ ಹೇಗಿದ್ದೀರಾ? ನಿನ್ ಮುಖದಲ್ಲಿರೋ ಖುಷಿ ನೋಡ್ತಿದ್ರೆ ಗೊತ್ತಾಗ್ತಿದೆ ನೀನ್ ಚೆನ್ನಾಗಿದ್ಯಾ ಅಂತ. ಎಲ್ರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು. ನಮ್ಮನೆಗೆ ದೀಪಾವಳಿನೇ ದೊಡ್ಡ ಹಬ್ಬ. ಪ್ರತಿ ಸಲನೂ ಹಬ್ಬದ ದಿನ ನಮಗ್ ತುಂಬಾ ಹತ್ರವಾದವ್ರಿಗೆ ನಾವ್ ಸ್ವೀಟ್ ಕೊಡೋದು ನಮ್ಮನೆ ಸಂಪ್ರದಾಯ. ಅದಕ್ಕೆ ಈ ಸಲ ಈ ಮನೆಗೂ ಸ್ವೀಟ್ ಕೊಟ್ಬಿಟ್ಟು ಬರಬೇಕು ಅಂತ ಅನ್ನಿಸ್ತು, ಅದಕ್ಕೆ ತಂದೆ. ಆಹಾ ತಾಸಲ್ಲ ಮೇಡಮ್, ಹಬ್ಬ ಅಂದ್ರೆ ಇದು. ಕೊಡಿ 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 ಸ್ವೀಟ್. ಹೇ ತುಳಸಿ, ಏನಿದು ಸ್ವೀಟ್ ಕೈಯಲ್ಲಿ ಇಟ್ಕೊಂಡು ಏನ್ ಮಾಡ್ತಿದ್ಯಾ? ಈಗ ನೀನ್ ಏನ್ ಮಾಡ್ಬೇಕು ಅಂದ್ರೆ ಆ ಸ್ವೀಟ್ನ ಇಂದ್ರಂಗ್ ತಿನ್ಸ್ಬೇಕು. ಅದು ನಾನು ಒಳಗ್ ತಿನ್ನಿಸ್ತೀನಿ. ಇಲ್ಲ ಇಲ್ಲ, ಇಲ್ಲೇ ತಿನ್ಸ್ಬೇಕು. ಹೌದೌದು, ಈಗ್ಲೇ ತಿನ್ನಿಸ್ಬೇಕು. ಲೇ ಜ್ಯೋತಿ, ನೀನೇನೆ ಹಂಗೆ ಮಕ್ಕ ಮಕ್ಕ ನೋಡ್ಕೊಂಡು ನಿಂತಿದ್ಯಾ? ಇತ್ಲಾಗ ಬಾ. ನಾವೆಲ್ಲ ಮಾತಾಡ್ಕೊಂಡಂಗೆ ಆಗಿದ್ರೆ ಇಷ್ಟೊತ್ತಿಗೆ ನೀನು ತವ್ರ ಮನೆಗೆ ಬಂದು ಹಿಂಗೆ ಸ್ವೀಟ್ ತಿನ್ನಿಸ್ಬೇಕಾಗಿತ್ತು. ಈಗಲೂ ಏನು ಕಾಲ ಮುಳುಗೋಗಿಲ್ಲ, ಅಂಥ ಒಂದು ಸಮಯ ಬಂದೇ ಬತ್ತೈತೆ. ಬಾ ನಿಮ್ಮ ಮಾವಂಗೆ ಸ್ವೀಟ್ ತಿನ್ನಿಸು. ಅಮ್ಮ, ನಿಂದೊಳ್ಳೆ ಗೋಳಾಯ್ತಲ್ಲ, ತಗೊಮ್ಮವ. ಬನ್ನಿ, ಎಲ್ಲ ಒಳಗೋಗೋಣ. ಬನ್ನಿ ಬನ್ನಿ ಬನ್ನಿ. ಅಣ್ಣ, ಅವರೆಲ್ಲ ಸ್ವೀಟ್ಸ್ ತಿಂದ್ರು, ತಹಸೀಲ್ದಾರ್ ತಿನ್ನೋದು ಬೇಡವಾ? ಅದಕ್ಕೇನಂತೆ, ನೀನೇ ತಿನ್ಸು ಪುಟ್ಟಿ. ನಾನು ತಿನ್ಸಿದ್ರೆ ಅವ್ರಿಗಿಷ್ಟ ಆಗಲ್ಲ. ನೀನು ತಿನ್ನಿಸ್ತೀಯಾ? ನಾನಾ? ಅದು ಇದು ಏನಿಲ್ಲ, ಸುಮ್ಮನೆ ತಿನ್ಸೋಣ. ತಹಸೀಲ್ದಾರ್ ಮೇಡಮ್, ನಮ್ಮ ಅಣ್ಣನ ಸ್ವೀಟ್ ತಿನ್ಸಲ್ವಾ? ಪುಟಿ, ಸುಮ್ಮನೆ ಇರೋಣ, ಹಬ್ಬದ ದಿನ. ಬನ್ನಿ ಒಳಗೆ. ಶಿವರಾಜು ಅವರೇ, ನನಗೆ ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ, ಮುಗಿಸ್ಕೊಂಡು ಬಂದು ನಿಮ್ಮ ಜೊತೆನೇ ಹಬ್ಬ ಸೆಲೆಬ್ರೇಟ್ ಮಾಡ್ತೀನಿ. ಅಯ್ಯೋ ತಹಸೀಲ್ದಾರ್, ಏನ್ ಹೀಗೆ ಹೇಳ್ತಾ ಇದ್ದೀರಾ? ನೀವು ಇವತ್ತು ಎಲ್ಲೂ ಹೋಗೋಂಗಿಲ್ಲ, ಇವತ್ತು ನಮ್ಮ ಜೊತೆನೇ ಇರಬೇಕು. ಇಲ್ಲ ತುಳಸಿ, ತುಂಬಾ ಇಂಪಾರ್ಟೆಂಟ್ ಕೆಲಸ, ನಾನು ಹೋಗ್ಲೇಬೇಕು. ಖಂಡಿತ ಸಂಜೆ ಬಂದೇ ಬರ್ತೀನಿ, ಮಿಸ್ ಮಾಡಬಾರ್ದು. ಕಾಯ್ತಾ ಇರ್ತೀವಿ. ಸರಿ ತುಳಸಿ, ಬರ್ತೀನಿ ಬರ್ತೀನಿ. भेट याद याके नन्ना होग बेके बिट्टु निन्न तलुपदेने तंगुदाण मध्यदले मुगिसि पयण ಸಾವಿತ್ರಿ, ಬಾರವ ಇಲ್ಲಿ ಕೂತ್ಕೋ. ಏನಮ್ಮ, ನಿನ್ ಗಂಡ ಯಾಕವ್ವ ಬರ್ಲಿಲ್ಲ? ಅಮ್ಮ, ಅವ್ರಿಗೇನೋ ಕೆಲಸ ಇತ್ತು, ಅದನ್ನ ಮುಗಿಸಿ ಬರ್ತಾರೆ. ಅಮ್ಮ ಚೆನ್ನಾಗಿ ಮ್ಯಾನೇಜ್ ಮಾಡ್ತೀಯಾ. ಇನ್ನೇನಪ್ಪ ಮಾಡ್ಲಿ ನಿಮ್ಮ ಅಪ್ಪನಂತ ಗಂಡನ ಕಟ್ಕೊಂಡ ಮೇಲೆ. ಇಂದ್ರ ನಿಮ್ಮ ಅಪ್ಪನ ಬಂದು ಎಲ್ಲರ ಜೊತೆ ಪಟಾಕಿ ಹೊಡೆದಿದ್ರೆ ಎಷ್ಟು ಚೆನ್ನಾಗಿರೋದು. ಅಮ್ಮ ಅವರು ಇಲ್ಲಿ ಬಂದು ಪಟಾಕಿ ಹೊಡೆಯೋದಕ್ಕೆ ಅವರು ಸುತ್ತ ಎರಡು ಬಾಂಬುಗಳು ತಗಲಾಕೊಂಡಿದೆಯಲ್ಲ, ಒಂದು ನಮ್ಮ ಅತ್ತೆ ಆಟಮ್ ಬಾಂಬು, ಇನ್ನೊಂದು ಅವಳ ಮಗಳು ಟೈಮ್ ಬಾಂಬು. ಅಣ್ಣ ನನಗೆ ತುಂಬಾ ಆಸೆ ಇತ್ತು ಪ್ರತಿ ವರ್ಷದಂತೆ ಈ ವರ್ಷನೂ ಮನೆ ತುಂಬಾ ದೀಪ ಹಚ್ಚಿ ಹಬ್ಬ ಮಾಡಬೇಕು ಅಂತ. ಖಂಡಿತ ನೀನು ಆಸೆನ ಪೂರೈಸ್ತೀನಿ ಪುಟ್ಟಿ, ನಿನಗೆ ಏನೇನು ಬೇಕು ಹೇಳು ಎಲ್ಲ ತಂದು ಕೊಡ್ತೀನಿ. ತುಳಸಿ ಈ ಮನೇಲಿ ಇದೆ ನಿನಗೆ ಕೊನೆ ದೀಪಾವಳಿ ಅನ್ಸುತ್ತೆ, ಧಾಮ್ ಧೂಮ್ ಅಂತ ಮಾಡ್ಬಿಡೋಣ ಬಿಡು. ತುಳಸಿ ಯಾಕಮ್ಮ ಸಪ್ಕಾಗ್ಬಿಟ್ಟೆ? ನೋಡಿ ಮಾವ ಜ್ಯೋತಿ ಹೇಗ್ ಮಾತಾಡ್ತಿದ್ದಾಳೆ ಅಂತ, ಇದು ನನಗೆ ಕೊನೆ ದೀಪಾವಳಿ ಅಂತೆ. ಅಮ್ಮ ತಾಯಿ ನೀನ್ ಇಲ್ಲಿ ದೀಪಾವಳಿ ಹಬ್ಬ ಆಚರಿಸಿದ್ರೆ ಇಂದ್ರನ್ ಮನೇಲಿ ಯಾರ ಹಬ್ಬ ಮಾಡ್ತಾರೆ? ನೀನ್ ಇಂದ್ರನ್ ಮನೇಲಿ ಹಬ್ಬ ಮಾಡಿದ್ರೆ ತಾನೆ ಜ್ಯೋತಿ ಇಲ್ಲಿ ದೀಪಾವಳಿ ಹಬ್ಬ ಮಾಡೋದು. ತುಳಸಿ ಯಾಕೆ ನಾಳೆದ್ರ ಬಗ್ಗೆ ಯೋಚನೆ ಮಾಡ್ತೀಯಾ? ನೋಡು ಇವತ್ತಿನ ದಿನ ನಿಂದು, ಅದನ್ನ ಎಂಜಾಯ್ ಮಾಡು. ನಾಳೆದ್ರ ಬಗ್ಗೆ ನಾಳೆಗ್ ಬಿಟ್ಬಿಡೆ. ಬಾವಾ ಏನಿದು ಹಬ್ಬ ಅಲ್ವಾ ಇಂದ್ರ, ಎಲ್ರಿಗೂ ಬಟ್ಟೆ ತಗೊಂಡು ಬಂದಿದ್ದೀನಿ. ಅತ್ತೆ ಇದು ನಿಮಗೆ ಮಾವಯ್ಯನಿಗೆ ತಗೋ. ಜ್ಯೋತಿ ತಗೊಳ ಕೆಂಪ. ಅಲ್ಲ ಶಿವರಾಜು ಇದೆಲ್ಲ ಯಾವ ಗ್ಯಾಪಲ್ಲಿ ತಗೊಂಡು ಬಂದೆ? ಅವತ್ತೇ ತಂದಿದ್ದೆ ಮಾವ. ಇಂದ್ರ ಇದು ನಿನಗೆ, ತುಳಸಿ ಇದು ನಿನಗಮ್ಮ, ಅತ್ತೆ ಇದು ನಿಮಗೆ. ಅಯ್ಯೋ ಶಿವರಾಜು ಯಾಕಪ್ಪ ನನ್ಗಿದೆಲ್ಲ? ತಗೊಳ್ಳಿ ಅತ್ತೆ. ಅಣ್ಣ ನೀನ್ ಯಾವುದು ತಗೊಂಡೇ ಇಲ್ಲ. ಅದು ಏನಿಲ್ಲಮ್ಮ, ನಿಮಗ್ ತಗೊಳ್ಳೋ ಬಿಸಿಲಿ ನಾನು ಮರ್ತುಬಿಟ್ಟೆ. ನನ್ನ ಹತ್ರ ಮದುವೆ ಬಟ್ಟೆ ಇದೆಯಲ್ಲ ನಾನು ಅದನ್ನೇ ಹಾಕೊಳ್ತೀನಿ ಬಿಡಮ್ಮ. ಏನ್ ಬಾವ ನೀನು, ನಾವೆಲ್ಲ ಹೊಸ ಬಟ್ಟೆ ಹಾಕೋಬೇಕು ನೀನ್ ಮಾತ್ರ ಹಳೆ ಬಟ್ಟೆ ಹಾಕೋಬೇಕಾ? ಅಣ್ಣ ನೀನ್ ಹೊಸ ಬಟ್ಟೆ ಹಾಕೊಳ್ಳಿಲ್ಲ ಅಂದ್ರೆ ನಾನು ಹಾಕೊಳ್ಳಲ್ಲ. ತುಳಸಿಮ ಇಲ್ಲಿ ನೀನು ಹೊಸ ಬಟ್ಟೆ ಹಾಕೊಳ್ಳೇಬೇಕು, ಯಾಕೆ ಅಂದ್ರೆ ನಿಮ್ಮ ಅಣ್ಣನು ಹೊಸ ಬಟ್ಟೆ ಹಾಕೋತಾನೆ. ಏ ಇಂದ್ರ ಹೊಸ ಬಟ್ಟೆ ಇಲ್ಲ ಅಂತ ಹೇಳ್ತಿಲ್ವಾ? ಇದಾವೆ ಕೆಂಪ. ಎಲ್ಲಪ್ಪ? ಅಂಗಡಿಲಿ. ತುಳಸಿಮಾ ನಿಮ್ಮ ಅಣ್ಣ ನಮ್ಮೆಲ್ರಿಗೂ ಬಟ್ಟೆ ಕೊಡಿಸಿದ್ದಾರೆ, ಈಗ ನಾವು ನಿಮ್ಮ ಅಣ್ಣಂಗೆ ಬಟ್ಟೆ ಕೊಡಿಸ್ಬೇಕಲ್ವಾ? ಬಾ ಹೋಗಿ ಬಟ್ಟೆ ತಗೊಂಬರೋಣ. ಅಯ್ಯೋ ಇಂದ್ರ ಸುಮ್ಮನೆ ಇದೆಲ್ಲ ಯಾಕೆ, ನನಗೆ ಏನು ಬೇಡ. ಬಾವಾ ನೀನು ಸುಮ್ಮನೆ ಇರು. ತುಳಸಿಮಾ ಬಾ ನಾವು ಹೋಗೋಣ. ಇಡು ಇಂದ್ರ. ಬಾವಾ ನೀನು ಸುಮ್ಮನೆ ಇರು. ತುಳಸಿಮಾ ತುಳಸಿ ಇವ್ರೆ ಒಂದೊಳ್ಳೆ ಪಂಚೆ ಶರ್ಟ್ ತೋರಿಸ್ತೀರಾ? ಸರಿ ಸರ್. ನೋಡಿ ಎಷ್ಟೇ ಖರ್ಚಾಗ್ಲಿ ಒಂದೊಳ್ಳೆ ಶರ್ಟ್ ತೋರಿಸಿ, ಇದೆಲ್ಲ ಸ್ವಲ್ಪ ಸಿಂಪಲ್ ಆಗೋಯ್ತು. ತೋರಿಸ್ತೀನಿ. ತುಳಸಿ ಹೇಗಿದೆ ಇದು? ಆದ್ರೆ ನಮ್ಮಣ್ಣ ಯಾವತ್ತೂ ಈ ತರ ಹಾಕಿಲ್ಲ. ತುಳಸಿ, ನಾವಿಬ್ರು ಪ್ರೀತಿಯಿಂದ ಸೆಲೆಕ್ಟ್ ಮಾಡಿಕೊಟ್ರೆ ನಿಮ್ಮ ಅಣ್ಣ ಖಂಡಿತ ಒಪ್ಕೋತಾನೆ. ನಿನಗೆ ಇಷ್ಟ ಆಯ್ತಾ ತುಳಸಿಮಾ? ಮಾವ, ನಿಮಗೆ ಇಷ್ಟ ಆಯ್ತು ಅಂದ್ರೆ ನನಗೂ ಇಷ್ಟ ಆಗುತ್ತೆ. ಸರಿ ನೋಡಿ, ಇದನ್ನೇ ಪ್ಯಾಕ್ ಮಾಡಿಬಿಡಿ. ಆಯ್ತು ಸರ್. ಎಷ್ಟಾಯ್ತು? 3,500. ಥ್ಯಾಂಕ್ ಯು ಸರ್. ಖುಷಿ ತಂಗಾಳಿಗೆ ಈ ಭೂಮಿ ಮೇಲೆ ಮುದ್ದಾದ ಹೆಣ್ಣು ಕಂಡ ಖುಷಿ ಕಣ್ಣಿಗೆ ಇವಳ ಬಳುಕೆ ಬೆಳದಿಂಗಳ ಸೋನಿ ಯಾರೇ ಇರಲಿ ಕವಿಯಾಗುತ್ತಾನೆ ಮಿರ 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 ಮಿಂಚುತ್ತಾಳೆ ನೀರ ಮಿಂಚುಗಳೇ ಕಣ್ಣ ಪೂರ ಪ್ರೀತಿ ಮಾಡುವಂತ ಆಸೆ ಬಂತು ಈಗ ಸ್ವರ್ಗ ಈಗ ಬೆರಳ ದೂರ. ಭಾವ, ನಮ್ಮ ಇಂದ್ರನ್ಗೆ ಆಕಾಶನೇ ಸಿಕ್ತಂಗೆ ಆಗ್ಬಿಟ್ಟದೆ. ತುಳಸಿ ಅಂದ್ರೆ ಸಾಕು, ಊಟ ತಿಂಡಿನೂ ಬಿಟ್ಟು ದಿನ ಪೂರ್ತಿ ಅವಳನ್ನ ನೋಡ್ಕೊಂಡು ಅವಳ ಜೊತೆಲೇ ಇದ್ಬಿಡ್ತಾನೆ ಬೇಕಿದ್ರೆ. ಹೌದು ಸಾವಿತ್ರಿ, ನಮಗೂ ಕೂಡ ಈ ನಡುವೆ ಇಂದ್ರನ್ ನೋಡಕ್ಕೆ ತುಂಬಾ ಖುಷಿ ಆಗತ್ತೆ. ಅವರಿಬ್ರು ಜೀವನ ಪರ್ಯಂತ ಸಂತೋಷವಾಗಿದ್ದರೆ ಸಾಕು. ಡೌಟೇ ಇಲ್ಲ ದೊಡ್ಡಪ್ಪ, ನಂದು ನನ್ನ ಬಂಗಾರಿದು ಈ ಜನ್ಮದ ಸಂಬಂಧ ಅಲ್ಲ, ಜನ್ಮ ಜನ್ಮಗಳ ಸಂಬಂಧ. ಬಾವಾ ಬಾವಾ. ಇಂದ್ರ, ತುಳಸಿಮಾ ಒಟ್ಟಿಗೆ ಕೊಡೋಣ. ತಗೋ ಬಾವಾ. ಇಂದ್ರ, ನನಗಿದೆಲ್ಲ ಯಾಕೆ? ಬಾವಾ ನೀನ್ ಸುಮ್ಮನೆ ತಗೋ. ಬಾವಾ ತಗೋ. ತಗೊಳ್ಳೋಣ ಅಣ್ಣ, ಈಗಲೇ ಹೋಗಿ ಹಾಕೊಂಡು ಬರಬೇಕು. ಪುಟಿ, ಈಗಲೇ ಬೇಡಮ್ಮ, ಆಮೇಲೆ ಹಾಕೊಳ್ತೀನಿ. ಹೌದು, ಸಂಜೆ ದೀಪ ಹಚ್ಚುವಾಗ ಎಲ್ಲರೂ ಹೊಸ ಬಟ್ಟೆ ಹಾಕೋಣ. ನೋಡ್ದ, ಕೆಂಪ ಸರಿಯಾಗಿ ಹೇಳಿದಾನೆ. ಶಿವರಾಜು, ನೀನೊಂದು ಕೆಲಸ ಮಾಡು. ಇವರಿಬ್ರು ನಿಂಗೆ ಯಾವ ಥರ ಬಟ್ಟೆ ಸೆಲೆಕ್ಟ್ ಮಾಡಿದ್ದಾರೆ ಅಂತ ನಾವೆಲ್ಲರೂ ನೋಡಬೇಕು. ಅದೇನಿದೆಯೋ ತೋರಿಸು. ಸರಿ ಮಾವಯ್ಯ. ಹಿಡ್ಕೋ ಕೆಂಪ. ಪುಟ್ಟಿ, ಏನ್ ಬಟ್ಟೆ ತಗೊಂಡ್ ಬಂದಿದ್ದೀರಾ? ಈ ತರ ಬಟ್ಟೆ ನಾನು ಹಾಕಲ್ವಲ್ಲಮ್ಮ. ಅಣ್ಣ, ನಾವಿಬ್ರು ಪ್ರೀತಿಯಿಂದ ಸೆಲೆಕ್ಟ್ ಮಾಡಿರೋ ಬಟ್ಟೆ ನೀವು ಹಾಕೊಳ್ಳೇಬೇಕು. ಹೌದು ಶಿವಣ್ಣ, ನೀ ಹಾಕೊಳ್ಳೇಬೇಕು. ಎಷ್ಟು ಸಂತ ಈ ಪಂಚ ಶರ್ಟ್ ಹಾಕೋತಿಯಾ? ನೀ ಹಾಕೋಬೇಕು ಅಷ್ಟೇ ಈಗ. ಹ್ಞೂ ಶಿವರಾಜು, ಇವತ್ತು ಹಬ್ಬ ತಾನೆ, ಹಾಕೋ. ಸರಿ ಮಾವಯ್ಯ, ಸಂಜೆ ಹಾಕೋತೇನೆ. ಚಿಕ್ಕಮ್ಮ, ಕಾರ್ ನಿಲ್ಲಿಸಿ. ಅಭಿ, ಸ್ವಲ್ಪ ನಿಂತ್ಕೋ. ಈ ಗಿಫ್ಟ್ನ ಯಾರಿಗೆ ಕೊಡೋದಕ್ಕೆ ಹೋಗ್ತಾ ಇದೀಯಾ? ಅಲ್ಲಿ ಆಟ ಆಡ್ತಾ ಇದಾರಲ್ಲ ಹುಡುಗರು, ಆ ಹುಡುಗರು ಕೊಡಕ್ಕೆ ಹೋಗ್ತಾ ಇದ್ದೀನಿ. ಅವ್ರ ಮೂಲಕ ಈ ಗಿಫ್ಟು ತುಳಸಿಗೆ ಹೋಗಿ ತಲುಪುತ್ತೆ. ಅಭಿ, ನನ್ನ ಮಾತು ಕೇಳು. ಯಾಕೆ ಚಿಕ್ಕಮ್ಮ? ನೋಡು, ನೀನು ತುಂಬಾ ದೊಡ್ಡ ರಿಸ್ಕ್ ತಗೋತಾ ಇದೀಯಾ. ನೋಡಿ ಚಿಕ್ಕಮ್ಮ, ನನ್ನ ಬಗ್ಗೆ ನೀವು ತಲೆನೇ ಕೆಡಿಸ್ಕೋಬೇಡಿ. ಅಲ್ಲ ಅಭಿ, ನಾನು ಹೇಳೋದನ್ನ ಸ್ವಲ್ಪ ಕೇಳು. ಈಗ ನಾನು ಹೇಳೋದನ್ನ ನೀವು ಕೇಳಿ. ನೀವು ಇಲ್ಲೇ ವೇಟ್ ಮಾಡ್ತಾ ಇರಿ, ಬರ್ತೀನಿ. ಅಭಿ ಹ್ಯಾಪಿ ದೀಪಾವಳಿ ಕಂಡ್ರೋ. ಹೇಯ್, ನಾನು ಯಾರು ಅಂತ ಗೊತ್ತಾಗ್ಲಿಲ್ವಾ? ನಾನು ಕಂಡ್ರೋ ಅಭಿ. ಮ್ಯಾನೇಜರ್, ನೀವು ಸಾಯ್ಲಿಲ್ವಾ, ಜೀವಂತವಾಗಿ ಇದ್ದೀರಾ. ಜೀವಂತವಾಗಿ ಇದ್ದೀನಿ ಕಂಡ್ರೋ. ತಗೊಳ್ರೋ ಚಾಕ್ಲೇಟ್ಸು, ತಗೋ. ಹೌದು ಮ್ಯಾನೇಜರ್, ನೀವು ಇಷ್ಟು ದಿನ ಎಲ್ಲೋಗಿದ್ರಿ? ಮನ್ಸಿಗೆ ಸ್ವಲ್ಪ ಬೇಜಾರಾಗಿತ್ತು, ಅದಕ್ಕೆ ಊರು ಸುತ್ತೋಣ ಅಂತ ಹೋಗಿದ್ದೆ. ಮ್ಯಾನೇಜರ್, ನಾವು ನಿಮ್ಮ ಬಗ್ಗೆ ಎಷ್ಟು ಯೋಚನೆ ಮಾಡಿದ್ದೀವಿ ಗೊತ್ತಾ? ಹೌದು ಮ್ಯಾನೇಜರ್, ತುಳಸಿಗೂ ಇಂದ್ರಂಗೂ ಮದುವೆ ಆಗೋಯ್ತು. ಗೊತ್ತಾಯ್ತು ಕಂಡ್ರೋ. ನಿಮ್ಮ ಮನಸ್ಸಿಗೆ ತುಂಬ ನೋವಾಗ್ತಿದ್ಯಾ ಮ್ಯಾನೇಜರ್? ನೋವಾಗ್ತಿತ್ತು ಕಂಡ್ರೋ, ಆದರೆ ಇವಾಗಿಲ್ಲ. ನನ್ನ ಹಣೆಯಲ್ಲಿ ತುಳಸಿ ಹೆಸರು ಬರ್ದಿಲ್ಲ ಅಂತ ಅನಿಸುತ್ತೆ. ಹೇಗೋ ತುಳಸಿ ಚೆನ್ನಾಗಿದೆ, ಅಷ್ಟು ಸಾಕು. ಹಾಂ ತಗೊಳ್ಳಿ, ನನ್ನ ಕಡೆಯಿಂದ ತುಳಸಿಗೆ ಈ ಗಿಫ್ಟು. ಹೋಗಿ ಕೊಟ್ಬಿಡಿ. ಈಗಲೇ ಕೊಟ್ಬಿಡ್ತೀನಿ ಮ್ಯಾನೇಜರ್. ಹಾಂ ಸರಿ ಕಂಡ್ರೋ, ನಾನು ನಿಮಗೋಸ್ಕರ ಇಲ್ಲೇ ವೇಟ್ ಮಾಡ್ತಾ ಇರ್ತೀನಿ, ನೀವು ಹೋಗಿ ಬನ್ನಿ. ಸರಿ ಮ್ಯಾನೇಜರ್.